Every investigation begins with a question. ಇವತ್ತು ನಮ್ಮ ಕ್ಲಾಸ್ನ ನಿಮ್ಮ ಪ್ರಶ್ನೆಗಳಿಂದಾನೇ ಶುರು ಮಾಡೋಣ. ಕೇಳಿ ಸರ್, ಒಂದು ಕೇಸ್ನ ಸಾಲ್ವ್ ಮಾಡ್ಬೇಕಂತ ಅಂದ್ರೆ ಏನೇನೆಲ್ಲ ಮಾಡ್ಬೇಕಾಗುತ್ತೆ ಸರ್? ನಾವೇನೆಲ್ಲ ಮಾಡ್ತೀವಿ ಅನ್ಸುತ್ತೆ ನಿಮ್ಗೆ ಸರ್? ಹೈ ಸ್ಪೀಡ್ ಕಾರ್ ಚೇಸ್, ಇಂಟೆನ್ಸ್ ಶೂಟ್ ಔಟ್ಸ್, ಮಾಸ್ ಫೈಟ್ಸ್ ಸರ್, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟು, ಏರೋಪ್ಲೇನ್ ಸರ್. ನಾಟ್ ಆಲ್ವೇಸ್. ಎಲ್ಲ ಕೇಸ್ಗೂ ಫೀಲ್ಡ್ ಇಳಿಬೇಕಾಗಿಲ್ಲ. ಕೆಲವು ಕೇಸ್ಗಳು ಬರೀ ಎರಡು ಕುರ್ಜಿಗಳ ಮಧ್ಯೆ ಸಾಲ್ವ್ ಆಗುತ್ತೆ. ನನ್ನ ಹೆಸರು ಆರಿಕಾ, ಮೈ ಹಸ್ಬೆಂಡ್ ಇಸ್ ಮಿಸ್ಸಿಂಗ್. ಅಂತ ಕೇಸ್ಗಳಿಗೆ ಶಕ್ತಿಗಿಂತ ಯುಕ್ತಿ ಪ್ರಯೋಗಿಸಬೇಕಾಗುತ್ತೆ. May 22nd, ಇಟ್ ವಾಸ್ ಮೈ ಬರ್ತ್ಡೇ. ಅಂತ ಕೇಸ್ಗಳನ್ನ ಡೀಲ್ ಮಾಡಕ್ಕಂತಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಕಿಲಾಡಿ ಇದ್ದಾನೆ. ಯಾರು ಸರ್ ಅದು? ಅಶ್ವತ್ಥಾಮ, ಅರವಿಂದ್ ಅಶ್ವತ್ಥಾಮ. ವ್ಯಕ್ತಿನ ನೋಡಬೇಕು, ವ್ಯಕ್ತಿತ್ವನ ಗುರುತಿಸ್ಬೇಕು, ಮಾತು ಕೇಳಬೇಕು, ಧ್ವನಿನ ಗ್ರಹಿಸ್ಬೇಕು, ಬ್ಯಾಕ್ಗ್ರೌಂಡ್ ತಿಳ್ಕೋಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು, ಸಸ್ಪೆಕ್ಟ್ನು ನಂಬಬೇಕು, ವಿಕ್ಟಿಮ್ನು ಅನುಮಾನಿಸ್ಬೇಕು. ಅರಿಕಾ, ಯು ಆರ್ ದ ಪ್ರೈಮ್ ಸಸ್ಪೆಕ್ಟ್ ಇನ್ ದಿಸ್ ಮರ್ಡರ್ ಕೇಸ್. ಸಂಜಯ್ ಕೇಸ್ ಫೈಲ್ ಮಾಡಿಲ್ಲ, ಸಂಜಯ್ ಇಸ್ ದ ಕೇಸ್. 22ನೇ ತಾರೀಕು ಕೊಲೆಯಾದ ರಾತ್ರಿ ಅಲ್ವಾ? ಅವತ್ತು ನೀವೆಲ್ಲಿದ್ರೆ? ಫಂಡ್ ರೈಸರ್ ಅಲ್ಲಿ. ಬಿಟ್ಟು ಎಲ್ಲೂ ಹೊರಗಡೆ ಸರ್, ಇಟ್ಸ್ ಎ ಕೋಡ್, ಎರಡ್ ಸಾರಿ ರೆಕಾರ್ಡ್ ಆಗಿದೆ. ಅಲ್ಲೊಂದು ಚಿಕ್ಕ ಹುಡುಗಿ ಇದ್ಲು ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಮತ್ತೆ ಯಾವಾಗ ಬಂದ್ರು? ಅವ್ರು ಏನ್ ಹೇಳಿದ್ರು? ಬಟ್ ದ ಬಾಡಿ ವಾಸ್ ಡಿಕಂಪೋಸ್. ಹೌ ಡಿಡ್ ಯು ಎಸ್ಟಿಮೇಟ್ ದ ಟೈಮ್? ನಾನು ಪ್ರೂವ್ ಮಾಡ್ತೀನಿ ಸರ್, ಕನೆಕ್ಟೆಡ್ ಟು ದಿಸ್ ಕೇಸ್ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಸರ್. ಅವನ A1, ಯು A2, ನಿಮಗೇನು ಸಿಗ್ಲಿಲ್ಲ ಅಂತ ನನ್ನನ್ನು ಟಾರ್ಗೆಟ್ ಮಾಡ್ತೀನಿ ಸರ್. ನನ್ನ ಯಾವುದೋ ಟೆಸ್ಟ್ ಸಬ್ಜೆಕ್ಟ್ ತರ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಕಾಣ್ತಿರೋ ಇನ್ನೊಂದು ಮೈಂಡ್ ಇದೆ. ಬರೀ ಇಂಟ್ರಾಗೇಷನ್ ಅಲ್ಲೇ ಕೇಸ್ನ ಕ್ರ್ಯಾಕ್ ಮಾಡ್ಬೇಕು. ಒಲೆ ಅಚ್ಚಣ, ನೀವು ಪ್ರೂವ್ ಮಾಡಿದ್ರೆ ನೀವು ಶಿಕ್ಷೆ ಕೊಡಬೇಕಾಗಿಲ್ಲ ನನಗೆ. ಐ ಡೂ ಇಟ್ ಮೈ ಸೆಲ್ಫ್.